ಏ ಗೈಸ್, ವೆಲ್ಕಮ್ ಈ ನಮ್ಮ ಚಾನಲ್ಗೆ. ಇವತ್ತಿನ ಬ್ರ್ಯಾಂಡ್ ನ್ಯೂ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾರೋ ವಿಷಯ ಏನಪ್ಪ ಅಂದರೆ, ನಿಮ್ಮ ಸೆನ್ಸಿಟಿವಿಟಿ, ಪರ್ಫೆಕ್ಟ್ ಸೆನ್ಸಿಟಿವಿಟಿ ನೀವು ಫೋನ್ಗೆ ನಿಮಗೆ ಸೆಟ್ ಆಗೋಂಥ ಸೆನ್ಸಿಟಿವಿಟಿ ಹೆಂಗೆ ಇಟ್ಕೊಳ್ಳೋದು ಅಂತ ಹೇಳ್ತಿದ್ದೀನಿ. ಸೊ ಗೈಸ್, ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಒಂದೊಂದೇ ಸೆನ್ಸಿಟಿವಿಟಿನ ಹೇಳ್ಕೊತಾ ಬರ್ತಾಯಿರ್ತೀನಿ, ಜೊತೆಗೆ ಅದ್ರದ್ದು ಫೀಚರ್ಸ್ ಏನೇನಿದೆ ಅಂತಲೂ ಹೇಳ್ತಾ ಬರ್ತಾಯಿರ್ತೀನಿ. ಸೊ ಗೈಸ್, ನೋಡ್ಕೊಳ್ಳಿ. ಇವಾಗ ಫಸ್ಟ್ ನೀವೆಲ್ಲಪ್ಪ ಓಪನ್ ಮಾಡಬೇಕಂದ್ರೆ ಸೆನ್ಸಿಟಿವಿಟಿನ ಸೆಟ್ಟಿಂಗ್ಸಲ್ಲಿರುತ್ತೆ, ಓಪನ್ ಮಾಡ್ತೀರಾ. ಫಸ್ಟ್ ಬಂದುಬಿಟ್ಟು ನಿಮ್ಮದು ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್ ಕ್ಯಾಮ್ರಾ ಸೆನ್ಸಿಟಿವಿಟಿ ಅಂತ ಇದೆ. ಅದೇನಂದರೆ ಅಂದರೆ ಕ್ಯಾಮ್ರಾ ಸೆನ್ಸಿಟಿವಿಟಿ ಫ್ರೀ ಲುಕ್, ಅಂದರೆ ಈ ವೈ ಬಟನ್ ಇದೆಯಲ್ಲ, ಆ ವೈ ಬಟನ್ ಸೆನ್ಸಿಟಿವಿಟಿ. ಇದು ಇದೇನು ಜಾಸ್ತಿ ಯೂಸ್ಫುಲ್ ಆಗೋಲ್ಲ, ಆದ್ರೂ ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ ಇಟ್ಕೊಳ್ಳಿ, ಯಾವ್ದು ಪರ್ಫೆಕ್ಟ್ ನಿಮಗೆ ಸೆನ್ಸಿಟಿವಿಟಿ ಅಂತ. ಆಮೇಲೆ ಸೆಕೆಂಡ್ ಬಂದುಬಿಟ್ಟು ನಿಮಗೆ ಕ್ಯಾಮ್ರಾ ಸೆನ್ಸಿಟಿವಿಟಿ. ಇವಾಗ ನನ್ನ ಹತ್ರ ಕೈಯಲ್ಲಿ ಗನ್ ಇದೆ, ಅದರದ್ದು ಸ್ಕೋಪ್ ಓಪನ್ ಮಾಡಿಲ್ಲ, ಅಥವಾ ಜಸ್ಟ್ ನಾನು ಕ್ರಾಸ್ ಏರ್ ಫೈಟ್ ಆಡಬೇಕಂದ್ಕೊಳ್ಳಿ, ಕ್ರಾಸ್ ಏರ್ ಫೈಟ್ ಆಡಬೇಕಾದ್ರೆ ಅಲ್ಲಿ ಜೊತೆಗೆ ನೀವು ಬರೀ ಮೂಮೆಂಟ್ ಕೊಡ್ಬೇಕು. ಇವಾಗ ಹಿಂಗೆ ಓಪನಲ್ಲಿ ಓಡ್ತಾ ಇರ್ತೀರ, ಇವಾಗ ಲೆಫ್ಟಲ್ಲಿ ಯಾರೋ ಒಬ್ಬ ಎನಿಮಿ ಬಂದ್ಬಿಟ್ಟು ಅಂದ್ಕೊಳ್ಳಿ, ಹಿಂಗೆ ತಿರುಗಿಬಿಡ್ತೀರ, ಅದು ನಿಮಗೆ ಏನಾಗುತ್ತೆ ಅಂದರೆ ಅದು ಕ್ಯಾಮ್ರಾ ಸೆನ್ಸಿಟಿವಿಟಿ ಆಗಿರುತ್ತೆ. ಅದೇನು ಗೊತ್ತಾ, ಥರ್ಡ್ ಪರ್ಸನ್ ನೋ ಸ್ಕೋಪ್, ನೋ ಸ್ಕೋಪ್ ಸೆನ್ಸಿಟಿವಿಟಿ ನಿಮ್ಗೆ ಆ್ಯಡ್ ಆಗುತ್ತೆ ಅಲ್ಲಿ. ಸೆಕೆಂಡ್ ಬಂದುಬಿಟ್ಟು ನೀವು ಎಲ್ಲ ಗನ್ಸ್ ಸ್ಕೋಪ್ದು ಕೊಟ್ಟಿದ್ದಾರೆ, 2x 3x 4x ಅಂತ. ಅದೇನಪ್ಪ ಅಂದರೆ ನೀವು ಇವಾಗ ಒಂದು ಗನ್ಗೆ ಸ್ಕೋಪ್ ಹಾಕಿರ್ತೀರ, ಯಾವುದೋ ಒಂದು ಗನ್ಗೆ ರೆಡ್ ಡಾಟ್ ಹಾಕಿರ್ತೀರ ಅಂದ್ಕೊಳ್ಳಿ. ಇವಾಗ ನೀವು 1 ಸೆಂಟಿಮೀಟರ್ ಸ್ಕ್ರೀನ್ ಮೇಲೆ ಹಿಂಗೆ 1 ಸೆಂಟಿಮೀಟರ್ ಮೂವ್ ಆದರೆ ಎಷ್ಟು ನಿಮ್ಮ ಸ್ಕೋಪು ಅಲ್ಲಾಡಬೇಕು ಅಂತ ಇರುತ್ತೆ, ಅಂದರೆ ನೀವು ಮೂವ್ ಆಗಬೇಕು, ಎಷ್ಟು ಮೂವ್ ಆಗಬೇಕಂತ ನಿಮ್ಮದು ಈ ಸೆನ್ಸಿಟಿವಿಟಿ ಇರುತ್ತೆ. ಯಾವುದೇ ಸ್ಕೋಪ್ ದಿಕ್ಕಿರ್ತೀರೋ ಆ ಸ್ಕೋಪ್ದು ಸೆನ್ಸಿಟಿವಿಟಿ. ಇವಾಗ ನೋಡ್ಬೋದು ನಂದು ರೆಡ್ ಡಾಟ್ ಎಷ್ಟು ಸೆನ್ಸಿಟಿವಿಟಿ ಇದೆ, ರೆಡ್ ಡಾಟು 50 ಇದೆ. ಇವಾಗ ನಾನು ಅದನ್ನು ಫುಲ್ ಮಾಡ್ಬಿಡ್ತೀನಿ, 300 ಮಾಡ್ಬಿಡ್ತೀನಿ. 300 ಮಾಡಿದಾಗ ನಾನು ಸ್ಕೋಪ್ ಓಪನ್ ಮಾಡ್ತೀನಿ, ಜಸ್ಟ್ ನಾನು ಸ್ವಲ್ಪ ಟಚ್ ಮಾಡಿದ್ರು ನೋಡ್ಬೋದು, ಕಂಟ್ರೋಲೇ ಮಾಡೋಕ್ಕಾಗ್ತಿಲ್ಲ, ಅಷ್ಟು ಮೂವ್ ಆಗ್ತಾಯಿದೆ. ಇದನ್ನು ನಿಮಗೆ ಎಷ್ಟು ಬೇಕೋ ಆ ಸೆನ್ಸಿಟಿವಿಟಿನ ಅಷ್ಟರಲ್ಲಿ ಇಟ್ಕೊಳ್ಳಿ, ನಿಮಗೆ ಅವಾಗ ಯೂಸ್ಫುಲ್ ಆಗುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟರಲ್ಲಿ ಇರುತ್ತಲ್ಲ, ಅವಾಗ ತುಂಬಾ ಯೂಸ್ ಆಗುತ್ತೆ. ನೀವು ಎಷ್ಟು ಬೇಕಂದ್ರೆ ಅಷ್ಟರಲ್ಲಿ ಇಟ್ಕೋಬೋದು ಈ ಸೆನ್ಸಿಟಿವಿಟಿನ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ADS ಸೆನ್ಸಿಟಿವಿಟಿ ಕೊಟ್ಟಿರ್ತಾರೆ. ಇದನ್ನು ಎಲ್ಲ ಕ್ಯಾಮ್ರಾದು ಎಲ್ಲ ಸೆನ್ಸಿಟಿವಿಟಿನು ಅಂದರೆ ಎಲ್ಲ ಸ್ಕೋಪ್ದನ್ನು ಇಟ್ಕೊಳ್ಳಿ ನೀವು ಸೆನ್ಸಿಟಿವಿಟಿ. ನೆಕ್ಸ್ಟ್ ಬಂದುಬಿಟ್ಟು ADSದು. ADSದು ಏನಪ್ಪ ಅಂದರೆ ಇವಾಗ ಗನ್ನ ಐತೆ ನನ್ನ ಹತ್ರ, ಸುಮ್ಮನೆ ಸ್ಕೋಪ್ ಓಪನ್ ಮಾಡ್ತೀನಿ, ಫೈರ್ ಮಾಡ್ತೀನಿ, ಅದು ಸ್ಕೋಪ್ ಏನಾಗ್ತಿದೆ ಮೇಲ್ಗಡೆ ಹೋಗ್ತಾನೆ ಇದೆ. ಇವಾಗ ಮೇಲ್ಗಡೆ ಹೋಗ್ತಿರೋ ಗನ್ನ ನೀವು ಒಂದೇ ಜಾಗದಲ್ಲಿ ಅಂದರೆ ಒಂದೇ ಪಾಯಿಂಟ್ ಮೇಲೆ ಫೋಕಸ್ ಮಾಡಿಸ್ಬೇಕಂದ್ರೆ ಏನು ಮಾಡಬೇಕು, ನೀವು ಆಪೋಸಿಟ್ ಡೈರೆಕ್ಷನಲ್ಲಿ ಎಳಿಬೇಕು. ನೀವು ಮೇಲ್ಗಡೆ ಹೋಗ್ತಿದೆ ಅಂದರೆ ನೀವು ಕೆಳಗಡೆ ಎಳಿಬೇಕು, ನೀವು ಕೆಳಗಡೆ ಎಳಿದಾಗ ಒಂದೇ ಜಾಗದಲ್ಲಿ ನಿಂತ್ಕೊಳುತ್ತೆ. ಇವಾಗ ಅದನ್ನೇ ನಾವು ಸೆನ್ಸಿಟಿವಿಟಿ ಲೆಕ್ಕದಲ್ಲಿ ತೊಗೊಂಡ್ರೆ ಇವಾಗ ನೋಡ್ಬೋದು ನಂದು 3rd person ನೋ ಸ್ಕೋಪ್ ಏನಿದೆ, ಅಂದರೆ ರೆಡ್ ಡಾಟ್ ಏನಿದೆ, ಇವಾಗ 60 ಇದೆ, ನಾನು ಅದನ್ನು 300 ಮಾಡ್ಬಿಡ್ತೀನಿ, ಫುಲ್ಲು ಮಾಡ್ಬಿಡ್ತೀನಿ ಅಂದ್ಕೊಳ್ಳಿ. ಇವಾಗ ನಾನು ಫೈರ್ ಮಾಡ್ತಾನೆ ಇರ್ತೀನಿ, ಇವಾಗ ನಾನು ಎಳಿತಾ ಇದ್ದೀನಿ ಕೆಳಗಡೆ, ಇನ್ನೂ ಫುಲ್ಲು ಜಾಸ್ತಿ ಕೆಳಗಡೆ ಬಂದುಬಿಟ್ಟಿದೆ. ಅಂದರೆ ನಾನು ನೋಡ್ಬೋದು ನೀವು ನಾನು ಎಳಿತಾ ಇರೋದಕ್ಕಿಂತ ಜಾಸ್ತಿ ಕೆಳಗಡೆ ಬರ್ತಾ ಇದೆ ಇಲ್ಲಿ. ಇದನ್ನು ನೀವು ಮೀಡಿಯಂ ಅಂದರೆ ನಿಮಗೆ ಮಧ್ಯದಲ್ಲಿ ಒಂದೇ ಜಾಗದಲ್ಲಿ ಕುತ್ಕೋಬೇಕಂದ್ರೆ ನಿಮ್ಮ ಸ್ಕೋಪು ಏನು ಮಾಡಬೇಕು ಗೊತ್ತಾ, ನಿಮಗೆ ಪರ್ಫೆಕ್ಟ್ ಸೆನ್ಸಿಟಿವಿಟಿ ಹುಡ್ಕೋಬೇಕು. ಅಂದರೆ ನೀವು ಎಲ್ಲ ಅದನ್ನು ಚಿಕ್ಕದ್ರಿಂದ ಚಿಕ್ಕ ನಂಬರಿಂದ ಟ್ರೈ ಮಾಡ್ಕೊಬನ್ನಿ, ಒಂದೇ ನೀವು ಎಷ್ಟು ಹೇಳಿದ್ರೂ ಒಂದೇ ಜಾಗದಲ್ಲಿ ಕೂತ್ಕೊತಾ ಇದೆ ಅನ್ನೋ ಟೈಮ್ವರೆಗೂ ಬಿಡಬೇಡಿ ನೀವು, ಅಷ್ಟು ಈ ಪರ್ಫೆಕ್ಟಾಗಿ ನಿಮ್ಮ ಸೆನ್ಸಿಟಿವಿಟಿನ ಹುಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಜೈರೋಸ್ಕೋಪ್. ಜೈರೋಸ್ಕೋಪ್ ಅಂದರೆ ADSನ ಬಿಟ್ಬಿಟ್ಟು ನೀವು ಜೈರೋ ಯೂಸ್ ಮಾಡ್ತೀರ, ಅಂದರೆ ನೀವು ಇವಾಗ ಫೋನ್ನ ಟಿಲ್ಟ್ ಮಾಡ್ಬೇಕು ನೀವು. ಇವಾಗ ನೀವು ADSನ ಯೂಸ್ ಮಾಡಲ್ಲ ಇಲ್ಲಿ, ಅಂದರೆ ನೀವು ಫಿಂಗರ್ನ ಯೂಸ್ ಮಾಡಿಬಿಟ್ಟು ಕೆಳಗಡೆ ಎಳೆಯಲ್ಲ, ನೀವು ಡ್ರ್ಯಾಗ್ ಮಾಡಲ್ಲ. ಅದ್ರ ಬದಲು ಏನು ಮಾಡ್ತೀರಾ ನೀವು ಗೊತ್ತಾ, ಫೋನ್ನ ಟಿಲ್ಟ್ ಮಾಡ್ತೀರಾ. ಫೋನ್ನ ಟಿಲ್ಟ್ ಮಾಡೋದ್ರಿಂದನೂ ನಿಮ್ಮ ಸೆನ್ಸಿಟಿವಿಟಿ ಅಂದರೆ ರೀಕಾಯಿಲ್ ತುಂಬಾ ಕಡಿಮೆ ಆಗುತ್ತೆ. ಜೈರೋಸ್ಕೋಪಲ್ಲಿ ನೀವು ಜಸ್ಟ್ ಟಿಲ್ಟ್ ಮಾಡ್ತೀರಾ, ADSಅಲ್ಲಿ ನಿಮ್ಮ ಫಿಂಗರ್ನ ಯೂಸ್ ಮಾಡ್ಕೊಂಡು ನೀವು ಮೂವ್ ಮಾಡ್ತೀರಾ. ಸೊ ಗೈಸ್, ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯ್ತು ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ.